ಬಿಗ್ ಬಾಸ್ ಸೀಸನ್ ಹತ್ತಿರ ರಂದರಪ್ಪ ಆದಂತಹ ಡ್ರೋನ್ ಪ್ರತಾಪ್ ಅವರ ಒಟ್ಟು ಆಸ್ತಿ ಎಷ್ಟು, ಡ್ರೋನ್ ಪ್ರತಾಪ್ ಅವರ ಆದಾಯ ಎಷ್ಟು, ನಿಜಕ್ಕೂ ಇವರು ಏನ್ ಮಾಡ್ತಾ ಇದ್ದಾರೆ, ನಿಜಕ್ಕೂ ಇವರು ಕೋಟ್ಯಾಧಿಪತಿನ ಬಿಗ್ ಬಾಸ್ನಿಂದ ಬಂದಂತಹ ಹಣವನ್ನೆಲ್ಲ ದಾನ ಮಾಡಿದ್ರ, ಹಾಗಾಗಿ ಇವರ ಆದಾಯದ ಬಗ್ಗೆ ಇವರ ಆಸ್ತಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ನಿಜಕ್ಕೂ ಡ್ರೋನ್ ಪ್ರತಾಪ್ ಏನ್ ಕೆಲಸ ಮಾಡ್ತಿದ್ದಾರೆ, ಅವರ ಆಸ್ತಿ ಎಷ್ಟಿದೆ, ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಬರೋದಕ್ಕೂ ಮುಂಚೆ ಸಾಕಷ್ಟು ಸುದ್ದಿಯಲ್ಲಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಅಂತಲೇ ಹೇಳ್ಬೋದು, ಡ್ರೋನ್ ವಿಚಾರಕ್ಕೆ ಕರ್ನಾಟಕ ಮಾತ್ರವಲ್ಲದೇ ಇಡೀ ಭಾರತದಾದ್ಯಂತ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ರು. ಮೂಲತಃ ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮದವರು. ಮಳವಳ್ಳಿಯ ರೋಟರಿ ಶಾಲೆಯಲ್ಲಿ 10ನೇ ತರಗತಿ ತನಕ ಪ್ರತಾಪ್ ಓದಿದ್ರು. ಮೈಸೂರಿನ ಭಾರತಿ ನಗರದ ಜಿ ಮಾದೇಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿ ಯು ಶಿಕ್ಷಣವನ್ನು ಮಾಡ್ತಾರೆ. ನಂತರ GSSನಲ್ಲಿ BSc ಮಾಡಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಪ್ರತಾಪ್ ಅವರು 2017ರಲ್ಲಿ ಜಪಾನ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಡ್ರೋನ್ ಪ್ರದರ್ಶನದಲ್ಲಿ ತಾನೇ ತಯಾರಿಸಿದ ಡ್ರೋನ್ ಪ್ರದರ್ಶಿಸದೆ 100ಕ್ಕೂ ಹೆಚ್ಚು ಪ್ರತಿಭಾವಂತರು ನಡೆದಿದ್ದಂತಹ ಆ ಸ್ಪರ್ಧೆಯಲ್ಲಿ ನನಗೆ ಗೋಲ್ಡ್ ಮೆಡಲ್ ದೊರಕಿತ್ತು ಅಂತ ಕನ್ನಡಿಗರಿಗೆ ಸುಳ್ಳು ಹೇಳಿರುವ ಆರೋಪವನ್ನು ಇವರು ಎದುರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧೆಯಾಗಿ ಭಾಗವಹಿಸಿದರು, ಸಾಕಷ್ಟು ಜನರ ಹೃದಯವನ್ನು ಗೆದ್ದಿದ್ದರು, ಸೀಸನ್ 10ರ ರನ್ನರ್ ಅಪ್ ಆದರೂ ಕೂಡ ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಇನ್ನು ಡ್ರೋನ್ ಪ್ರತಾಪ್ ಅವರ ಆದಾಯದ ಮೂಲ ಏನು, ಅವರ ಒಟ್ಟು ಆಸ್ತಿ ಎಷ್ಟಿದೆ ಅಂತ ನೋಡೋದಾದರೆ, ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಪಕ್ಕಾ ರೈತ ಕುಟುಂಬದವರೇ ಅಂತಲೇ ಹೇಳ್ಬೋದು. ಸದ್ಯ ರೇಷ್ಮೆ ಬೆಳೆಯನ್ನು ನಂಬಿ ಜೀವನವನ್ನು ಮಾಡ್ತಾ ಇದ್ದಾರೆ. ಒಟ್ಟು 5 ಎಕರೆ ಜಮೀನಿದೆ, ಒಂದು ಹೊಸ ಮನೆ ಕೂಡ ನಿರ್ಮಿಸಿದ್ದಾರೆ ಅವರ ತಂದೆ. 5 ಎಕರೆ ಜಮೀನಿನಲ್ಲಿ ಸ್ವಲ್ಪ ಜಮೀನನ್ನು ಮಾರಿ ರೇಷ್ಮೆ ಮಾರಿ ಬಂದಂಥ ಹಣ, ಹಾಗೆಯೇ ಅವರ ತಂದೆ ಕೂಡಿಟ್ಟ ಹಣ ಸೇರಿಸಿ ಒಂದು ಮನೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ದೇಣಿಗೆ ರೂಪದಲ್ಲಿ 20-25 ಲಕ್ಷ ಹಣ ಬಂದಿದೆ, ಸ್ವತಃ ಪ್ರತಾಪ್ ಅವರನ್ನು ಹೇಳಿದ್ದಾರೆ. ಜೊತೆಗೆ ಡ್ರೋನ್ ಆರ್ಕ್ ಏರೋಸ್ಪೇಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ಕೃಷಿಗೆ ಬೇಕಾದ ಡ್ರೋನ್ ರೆಡಿ ಮಾಡಿ ರೈತರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಈ ಸಂಸ್ಥೆಯ ಮೇಲೆ 50 ಲಕ್ಷ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟಿನಲ್ಲಿ ಎಲ್ರಿಗೂ ಗೊತ್ತಾಗಿರಬಹುದು ಡ್ರೋನ್ ಪ್ರತಾಪರ ಒಟ್ಟು ಆಸ್ತಿ ಎಷ್ಟಿದೆ, ಅವರು ಏನು ಕೆಲಸ ಮಾಡ್ತಿದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ ಅಂತ. ಇನ್ನು ಬಿಗ್ ಬಾಸ್ ಸೀಸನ್ 10ರಲ್ಲಿ 100 ದಿನ ಇದ್ದು ರನ್ನರಪ್ ಆದಂತಹ ಪ್ರತಾಪ್ ಅವ್ರಿಗೆ ಒಟ್ಟು ಸಂಭಾವನೆ, ಹಾಗೆಯೇ ಬಹುಮಾನದ ಹಣ ಎಲ್ಲ ಸೇರಿಬಿಟ್ಟು 20-25 ಲಕ್ಷ ಹಣ ಸಿಕ್ಕಿರುತ್ತೆ. ಅದರಲ್ಲಿ 10 ಲಕ್ಷ ಹಣವನ್ನು ದಾನವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಬೈಕನ್ನು ಕೂಡ ದಾನ ಮಾಡಿದ್ದಾರೆ ಅಂತ ಅವರೇ ಸ್ವತಃ ಬಿಗ್ ಬಾಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನೂರು ಡ್ರೋನ್ ಕಂಪನಿಯ ಜೊತೆಗೆ ಟಿವಿ ಶೋಗಳಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಮಾಹಿತಿ ಇದೆ. ಇದಿಷ್ಟು ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಕೆಲವು ವಿಷಯಗಳಾಗಿತ್ತು. ಡ್ರೋನ್ ಪ್ರತಾಪ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.